ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಅಗಸಿ ಬೀಜ ಇಂಗ್ಲೀಷ್ನಲ್ಲಿ ಫ್ಲೆಕ್ಸೀಡ್ಸ್ ಅಂತಾರೆ, ಹಿಂದಿಯಲ್ಲಿ ಆಲ್ಸಿ ಅಂತ ಕರೀತಾರೆ. ಹೇರಳವಾದ ಪೌಷ್ಟಿಕಾಂಶ ಹೊಂದಿರುವ ಅಗಸೆ ಬೀಜ ನೋಡಲು ಸಣ್ಣ ಸಣ್ಣದಾಗಿರುತ್ತೆ, ಆರೋಗ್ಯಕ್ಕೆ ಬೆಟ್ಟದಷ್ಟು ಉಪಯೋಗವನ್ನು ನೀಡುತ್ತದೆ. ಅಗಸಿ ಬೀಜದಲ್ಲಿರುವ ಒಮೆಗಾ 3 ಕೊಬ್ಬಿನಾಮ್ಲಗಳು ಮತ್ತು ಫೈಬರ್ ಅಂಶದಿಂದಾಗಿ ಆರೋಗ್ಯಕರ ಆಹಾರವಾಗಿ ಗುರುತಿಸಲಾಗಿದೆ. ಹೃದಯ ರೋಗ, ಟೈಪ್ 2 ಮಧುಮೇಹ ಮತ್ತು ಕ್ಯಾನ್ಸರ್ನಂಥ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಅಗಸೆ ಬೀಜವನ್ನು ಈ ಥರನೇ ತೆಗೆದುಕೊಂಡರೆ ಅದು ಸರಿಯಾಗಿ ಪಚನ ಆಗಲ್ಲ, ಅಲ್ಲದೆ ಬಾಯಲ್ಲೆಲ್ಲ ಅಂಟಿಕೊಳ್ಳುತ್ತದೆ. ಇವತ್ತು ನಾನು ಈ ವಿಡಿಯೋದಲ್ಲಿ ಅಗಸೆ ಬೀಜವನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಳಬೇಕು, ಅಲ್ಲದೆ ಅಗಸೆ ಬೀಜದಿಂದ ಏನೆಲ್ಲ ಉಪಯೋಗ ಇದೆ ಎಂದು ತಿಳ್ಕೊಳ್ಳೋಣ. ನನ್ನ ವಿಡಿಯೋವನ್ನು ಕೊನೆ ತನಕ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಅಲ್ಲದೆ ಸಬ್ಸ್ಕ್ರೈಬ್ ಆಗಲಿಕ್ಕೆ ಮರಿಬೇಡಿ. ಅಗಸೆ ಬೀಜದಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಗುಣವನ್ನು ಹೊಂದಿದೆ. ಇದನ್ನು ದಿನನಿತ್ಯ ಉಪಯೋಗಿಸಿದರೆ ನಮ್ಮ ಆರೋಗ್ಯದಲ್ಲಿ ಅದ್ಭುತವಾದ ಬದಲಾವಣೆ ಕಾಣಬಹುದು. ಅಗಸೆ ಬೀಜ ತೆಗೆದುಕೊಳ್ಳುವುದರಿಂದ ರಕ್ತದ ಒತ್ತಡ ಹಾಗೂ ರಕ್ತದಲ್ಲಿನ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡಲು ಸಹ ಪ್ರಯೋಜನಕಾರಿಯಾಗಿದೆ. ಅಲ್ಲದೆ ರಕ್ತ ಸಂಬಂಧಿ ಕಾಯಿಲೆ, ಅಲ್ಲದೆ ನರದೌರ್ಬಲ್ಯ, ಚರ್ಮವ್ಯಾಧಿ, ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆ ಗುಣಪಡಿಸುತ್ತದೆ. ಚರ್ಮವನ್ನು ಕಾಂತಿಯುತವಾಗಿ ಮಾಡುತ್ತದೆ. ಈ ಬೀಜದಲ್ಲಿ ಒಮೆಗಾ 3 ಹೇರಳವಾಗಿ ಇರುವುದರಿಂದ ಕಣ್ಣಿನ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಅಲ್ಲದೆ ಕ್ಯಾನ್ಸರ್ ರೋಗವನ್ನು ತಡೆಯುವಲ್ಲಿ ಸಹಾಯಕಾರಿಯಾಗಿದೆ. ಈ ಬೀಜದ ಸೇವನೆಯಿಂದ ಜೀರ್ಣಾಂಗದ ವ್ಯವಸ್ಥೆಯ ತೊಂದರೆಯನ್ನು ನಿವಾರಿಸುತ್ತದೆ, ಅಂದರೆ ಅಜೀರ್ಣ, ಮಲಬದ್ಧತೆಯ ಸಮಸ್ಯೆಯನ್ನು ಶಾಶ್ವತವಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು. ಅಗಸೆ ಬೀಜವನ್ನು ದಿನಾ ಉಪಯೋಗಿಸುವುದರಿಂದ ರಕ್ತದಲ್ಲಿನ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಒಳ್ಳೆಯ ಜೀರ್ಣಕ್ರಿಯೆಗೆ ಸಹಾಯವಾಗುತ್ತೆ. ಸರಿಯಾದ ಜೀರ್ಣಕ್ರಿಯೆಯಿಂದಾಗಿ ಅತಿಯಾದ ತೂಕ ಇರುವವರು ಅಥವಾ ಒಬೆಸಿಟಿ ಇರುವವರು ಈ ಅಗಸೆ ಬೀಜ ತಿನ್ನುವುದರಿಂದ ವೆಯ್ಟ್ ಲಾಸ್ ಮಾಡಬಹುದು, ಅಂದರೆ ತೂಕವನ್ನು ಕಮ್ಮಿ ಮಾಡುವಲ್ಲಿ ಸಹಾಯಕಾರಿಯಾಗಿದೆ. ಈ ಪುಟ್ಟದಾದ ಅಗಸೆ ಬೀಜ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ. ಯಾವುದೇ ರೀತಿಯ ಅಡ್ಡ ಪರಿಣಾಮ ಇರುವುದಿಲ್ಲ. ತುಂಬ ಸುಲಭವಾಗಿ ಅಗಸೆ ಬೀಜವನ್ನು ತೆಗೆದುಕೊಳ್ಳುವ ವಿಧಾನ ನನ್ನ ಡಾಕ್ಟರ್ ಸಲಹೆಯಂತೆ ನಾನಿಲ್ಲಿ ತಿಳಿಸ್ತಾ ಇದ್ದೇನೆ. ಬೇಕಾದ ಪದಾರ್ಥಗಳು: 1 ಕಪ್ ಅಗಸೆ ಬೀಜ, 1 ಸ್ಪೂನ್ ಕಾಳುಮೆಣಸು ಅಥವಾ ಪೆಪ್ಪರ್, 1 ಸ್ಪೂನ್ ಹಳದಿ ಹಾಗೂ 1 ಸ್ಪೂನ್ ಮೆಂತ್ಯ. ಈ ಅಗಸೆ ಬೀಜವನ್ನು ತೊಳಿಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದ ನಾನು ಈ ಅಗಸೆ ಬೀಜವನ್ನು ಟವೆಲಿಗೆ ಹಾಕಿಕೊಂಡು ಒರೆಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ಟವೆಲಿಂದ ಒರೆಸ್ಕೊಳ್ಬೇಕು. ಧೂಳೆಲ್ಲ ಇದ್ದರೆ ಹೋಗಲಿ ಅಂತ ಸರಿಯಾಗಿ ಒರೆಸ್ಕೊಳ್ಬೇಕು. ಈ ಕಡೆ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೇನೆ. ಆ ಕಡಾಯಿಗೆ 1 ಸ್ಪೂನ್ ಕಾಳುಮೆಣಸು ಹಾಕಿಕೊಳ್ತಾ ಇದ್ದೇನೆ. ನಂತರ ಫ್ರೈ ಮಾಡಿಕೊಳ್ಬೇಕು. 2 ನಿಮಿಷ ಸರಿಯಾಗಿ ಫ್ರೈ ಮಾಡಿಕೊಳ್ಳಿ. ನಂತರ 1 ಸ್ಪೂನ್ ಮೆಂತ್ಯವನ್ನು ಹಾಕಿಕೊಳ್ಬೇಕು. ಫ್ರೈ ಮಾಡಬೇಕು. 2 ಅಥವಾ 3 ನಿಮಿಷ ಫ್ರೈ ಮಾಡಿಕೊಳ್ಳಿ. ಲೈಟಾಗಿ ಕೆಂಪು ಬಣ್ಣ ಬಂದರೆ ಸಾಕು. ತಣ್ಣಗಾದ ನಂತರ ಹುರಿದಂಥ ಕಾಳುಮೆಣಸು ಹಾಗೂ ಮೆಂತ್ಯವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. 1 ಕಪ್ ಅಗಸೆ ಬೀಜವನ್ನು ಹಾಕಿಕೊಳ್ಳಿ. ಹಾಗೆಯೇ 1 ಸ್ಪೂನ್ ಹಳದಿಯನ್ನು ಹಾಕಿಕೊಳ್ಬೇಕು. ನಂತರ ಪೌಡರ್ ಮಾಡಬೇಕು. ನುಣ್ಣಗೆ ಪೌಡರ್ ಮಾಡಿಕೊಳ್ಳಿ. ಈ ಪೌಡರನ್ನು ಬೌಲಿಗೆ ಹಾಕಿಕೊಳ್ಳಿ. ಈ ಪೌಡರನ್ನು ಗಾಜಿನ ಬಾಟ್ಲಿಯಲ್ಲಿ ಹಾಕಿಡಬೇಕು. ಈ ಪೌಡರನ್ನು ತುಂಬ ತುಂಬ ಮಾಡಿಡಬೇಡಿ, ಆದಷ್ಟು ಫ್ರೆಶ್ ಮಾಡಿ ಕುಡಿಯುವುದು ತುಂಬ ಒಳ್ಳೆಯದು. ನಾನಿಲ್ಲಿ 1 ಗ್ಲಾಸ್ ಇಟ್ಕೊಂಡಿದ್ದೇನೆ, ಅದಕ್ಕೆ 1 ದೊಡ್ಡ ಸ್ಪೂನ್ ಮಾಡಿದಂಥ ಅಗಸೆ ಬೀಜದ ಪೌಡರನ್ನು ಹಾಕಿಕೊಳ್ತಾ ಇದ್ದೇನೆ. ಹಾಗೆಯೇ 1/2 ಗ್ಲಾಸ್ ಬಿಸಿ ನೀರು, ಸ್ವಲ್ಪ ಬಿಸಿಯಾದ ನೀರನ್ನು ಹಾಕಿಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಂತರ ಕುಡಿಬೇಕು. ಬೆಳಗ್ಗೆ 11 ಗಂಟೆ ಟೈಮ್ ಕುಡಿಬೋದು ಅಥವಾ ಮಧ್ಯಾಹ್ನ 3 ಗಂಟೆಗೆ ಕುಡಿಬೋದು, ಯಾವ ಸಮಯದಲ್ಲಿ ಸಹ ಕುಡಿಬೋದು. ದಿನಕ್ಕೆ 1 ಸಲ ಕುಡಿದ್ರೆ ಸಾಕು. ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ. ಕಾಯಿಲೆ ಇದ್ದರೆ ಕಾಯಿಲೆ ಗುಣ ಆಗುತ್ತೆ, ಇಲ್ಲ ಅಂದರೆ ಆಹಾರವಾಗಿ ಪರಿವರ್ತನೆ ಆಗುತ್ತೆ. ಆದರೆ ಎಲ್ಲರ ದೇಹ ಒಂದೇ ಥರ ಇರಲ್ಲ, ಆದ್ದರಿಂದ ನೀವು ನಿಮ್ಮ ಡಾಕ್ಟರ್ ಸಲಹೆಯನ್ನು ಪಡೆದುಕೊಂಡು ನಂತರ ತೆಗೆದುಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ಚಾನಲ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.